ಹಲೋ, ಯಾರ್ರೀ ನೀವು? ನಾನು ಸಚಿನ್. ಸಚಿನ್ ಯಾರು? ತೆಂಡೂಲ್ಕರ? ಅಲ್ಲ, ಖಾಲಿ ಸಚಿನ್. ಲುಕ್ ಖಾಲಿ ಸಚಿನ್, ಪರಿಚಯ ಇಲ್ದವರಿಗೆ ಮೆಸೇಜ್ ಕಳ್ಸದ್ ನಿಲ್ಸಕ್ಕೆ ಎಷ್ಟು ತಗೊಳ್ತೀರಾ? ಅಪರೂಪಕ್ಕೊಮ್ಮೆ 90 ತಗೋತೀನಿ. ಅಪ್ಪ ನಿಜವಾಗ್ಲೂ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರ? ಯಾಕೋ? ಅಲ್ಲ, ಹೆತ್ತು ಮಗಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತೀಯ, ಇನ್ ನಿನ್ ಗಂಡಂಗ ಅದೇನೇನ್ ಟಾರ್ಚರ್ ಕೊಟ್ಟಿದ್ಯೋ ಏನೋ, ಅದಕ್ಕೆ ಏನಾರು ಮಾಡ್ಕೊಂಡ್ರ ಅಂತ. ಲೋಫ, ನನ್ ಮಗನೇ, ಹೆತ್ತ ತಾಯಿಗೆ ಹೇಳೋ ಮಾತೇನು ಇದು? ನೋಡೋ, ಹುಡುಗಿರು ಈ ತರ ಗಾಡಿಗೂ ಈ ತರ ಬಾಡಿಗೂ ಬೀಳ್ತಾರೆ ಅನ್ನೋದು ನಮ್ ಭ್ರಮೆ ಅಷ್ಟೇ. ಹಾಗೇನಾರು ಆಗಿದ್ರೆ ಹುಡುಗಿರು ಮ್ಯಾಟ್ರಿಮೋನಿ ವೆಬ್ಸೈಟ್ ಗಳಿಗಿಂತ ಜಾಸ್ತಿ ಬೈಕ್ ಶೋರೂಮ್ ಇಲ್ಲ ಜಿಮ್ ಮುಂದೆ ಇರ್ತಿದ್ರು. ಕುಡಿಯಕ್ ಬರ್ತಾರೋ ಬಿಯರ್ ಕಹಿ ಅಂದಂತೆ. ಜನ ಎಷ್ಟೇ ಅಪ್ಡೇಟ್ ಆಗ್ಲಿ, ಟೆಕ್ನಾಲಜಿ ಎಷ್ಟೇ ಬೆಳಿಲಿ, ನಾಸಾ ಇಸ್ರೋದಲ್ಲಿರೋ ಹುಡುಗ ಹುಡುಗಿನೂ ಜಾತಕ ನೋಡಿನೇ ಮದ್ವೆ ಆಗ್ತಾರೆ. ನೀನೇನೇ ಟ್ರೈ ಮಾಡಿದ್ರು ಈ MBBS MBAಗೆ ಬೀಳಲ್ಲಪ್ಪ. ಯಾಕೆ? ಅವ್ರು ನೋಡಕ್ ಚೆನ್ನಾಗಿಲ್ವಾ? ನೋಡಕ್ ನನ್ನಷ್ಟು ಇಲ್ದಿದ್ರು ಸುಮಾರಾಗೇ ಇದ್ದಾಳೆ. ನೀನು ಸುಮಾರಾಗಿ ಇರೋದು ಇನ್ನೊಬ್ರಿಗೆ ಕಮೆಂಟ್ ಮಾಡ್ತಾಳೆ. ನೀವು 5 ವರ್ಷದಿಂದ ಸಿಗರೇಟ್ ಸೇದ್ತಾ ಇದ್ದೀರಾ, ನಾನು 15 ವರ್ಷದಿಂದ ಸಿಗರೇಟ್ ಸೇದಿಸ್ತಾ ಇದ್ದೀನಿ. ನಮ್ ದೇವ್ರ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಪಾ ಭಗವಂತ, ಎಂತ ಕಿತ್ತೋದ್ ನನ್ ಮಕ್ಳಿಗೆಲ್ಲ ಗರ್ಲ್ಫ್ರೆಂಡ್ ಕೊಟ್ಟಿದ್ಯಾ, ನನಗೊಂದ್ ಈ ತರ ಉಡುಗೆ ಕೊಡಕ್ ಏನಪ್ಪ ನಿಂಗೆ? ಬ್ಯಾಚುಲರ್ ದೇವ್ರ ಹತ್ರ ಬಂದು ಏನ್ ಕೋರಿಕೆ ಕಥ? ಎಲ್ಲ ತಾಯಿಯಂದ್ರಿಗೂ ಗಂಡ್ಮಕ್ಳು ಬೇಕು ಅಂತ ಅನ್ಕೋತಿರ್ತಾರೆ, ಆದ್ರೆ ಅವ್ರು ಬೆಳೀತಾ ಬೆಳೀತಾ ಹೆಣ್ಮಕ್ಳ ವ್ಯಾಲ್ಯೂ ಏನು ಅಂತ ಅರ್ಥ ಆಗುತ್ತೆ. ನಮ್ ಕಡೆ ಮದ್ವೆ ಅಟೆಂಡ್ ಆದಾಗ ಈ ಚಿಕನ್ ಸುಕ್ಕ ಮತ್ತೆ ಕೋರಿ ರೊಟ್ಟಿ ಬಿಟ್ಟು ಬೇರೆ ಯಾವ್ದು ನಮ್ದಲ್ಲ ಅನ್ಸುತ್ತೆ. ಕಾರಣ ಇಲ್ಲದೆ ಯಾರು ಯಾರಿಗೂ ಸಿಗೋದಿಲ್ಲ. 1.25 ಕೋಟಿ ಪಾಪ್ಯುಲೇಷನ್ ಇರೋ ಈ ಬೆಂಗಳೂರಲ್ಲಿ ಆ ಹುಡುಗಿ ನಿನ್ ಕಣ್ಗೆ ಬಿದ್ದಿದ್ದಾಳೆ ಅಂದ್ರೆ ಅದಕ್ಕೇನೋ ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ತಿಳ್ಕೊ. ಅಲ್ಲಯ್ಯ, ಕಾಲೇಜಲ್ಲಾಗೋ ಲವ್ ಸ್ಟೋರಿಗಳಲ್ಲಿ ಎಷ್ಟು ಲವ್ ಸ್ಟೋರಿಗಳು ಮದುವೆ ತನಕ ಬಂದ್ ನಿಂತಿದೆ ಹೇಳು. ಲೈಫೇ ಹಾಗೆ, ನಾವೇನ್ ಬೇಡ ಅನ್ಕೊಂಡಿರ್ತೀವಿ ಅದು ಬೇಡ ಅಂದ್ರು ಈಸಿಯಾಗಿ ಬಂದ್ಬಿಡುತ್ತೆ. ಬೇಕು ಅನ್ಕೊಂಡ್ರೆ ನಮ್ಗೆ ಸಿಗಕ್ಕೆ ಜೀವನನೇ ಸವಿಸ್ಬೇಕಾಗುತ್ತೆ. ವಾ ವಾ, ಕ್ಯಾ ಬಾತ್ ಹೈ, ಚೌಚೋ ಬಾತ್ ಹೈ. ಏನ್ ಸರ್ ಮತ್ತೆ ಕವಿ ಆಗ್ಬಿಟ್ರಿ?